ಸೊ ಯಮಧರ್ಮ ರಾಯ್ ಭಾಳ ಸಂತೋಷ ಆಗ್ಬಿಡ್ತದೆ, ಈ ಒಳ್ಳೆಯ ವಿದ್ಯಾರ್ಥಿ ಸಿಕ್ಬಿಟ್ಟಿದ್ದಾನೆ, ಒಳ್ಳೆಯ ಅತ್ಯುತ್ತಮ ವಿದ್ಯಾರ್ಥಿ. ಏನು ಶ್ರವಣ, ಒಂದು ಸಲ ಶ್ರವಣ ಆ್ಯಕ್ಚುಲಿ ನಾರ್ಮಲಿ ಏನಂದರೆ ಜ್ಞಾನ ಅಂದರೆ ಶ್ರವಣ ಮನನ ನಿಧಿಧ್ಯಾಸ. ಯೋಗ್ಯವಾದ ವಿದ್ಯಾರ್ಥಿಗೆ ಶ್ರವಣ ಮಾತ್ರ ಏನು ಜ್ಞಾನ, ಯಾಕಂದ್ರೆ ಮನಸ್ಸು ಪಕ್ವ ಆಗ್ಬಿಟ್ಟಿದೆ. ಜ್ಞಾನ ಮತ್ತು ಮನನ ಮಾಡಬೇಕಾದ್ರೆ ನಿಧಿಧ್ಯಾಸ ಮಾಡಿ ಒಂದು ಸಲ ಶ್ರವಣ ಮಾತ್ರ. ಆತ್ಮಜ್ಞಾನ ಅಂದರೆ ಬೇರೆ ಬೇರೆ ತಪ್ಪು ಕಲ್ಪನೆಗಳಿದ್ದಾವೆ. ಆತ್ಮಜ್ಞಾನ ಸಾಮಾನ್ಯವಾಗಿ ಏನೋ ಸಾಧನೆ ಮಾಡಬೇಕು, ಏನು ಸಾಧನೆ ಮಾಡೋದಂತ. ಜ್ಞಾನದ ಮೇಲೆ ಸಾಧನೆ ಇಲ್ಲ, ಜ್ಞಾನವೇ ಮುಕ್ತಿ. ಎಂಥ ಜ್ಞಾನ ಮುಕ್ತಿ? ತತ್ವಮಸಿ ಜ್ಞಾನವೇ ಮುಕ್ತಿ. ಅದು ಯೋಗ್ಯನಾದ ವಿದ್ಯಾರ್ಥಿಗೆ ಒಂದು ಸಲ ಹೇಳಿಬಿಟ್ರೆ ಮುಗೀತು. ಇಂಥ ವಿದ್ಯೆ ಏನೋ ಅವನಿಗೆ ಅರ್ಥನೂ ಆಯಿತು, ಮುಕ್ತನೂ ಆಗ್ಬಿಟ್ಟ ಅವನು. ಆಯಿತಾ? ಆ ಅಷ್ಟು ಪಕ್ವಾಗಿರ್ತಾನೆ ಯಾರೋ ಯೋಗ್ಯನಾದ ವಿದ್ಯಾರ್ಥಿ. ನಚಿಕೇತ ಅಷ್ಟು ಪಕ್ವಾಗಿದ್ದಾರೆ. ಅದಕ್ಕೆ ಆಧ್ಯಾತ್ಮ ನಮ್ಮ ವೇದಾಂತದಲ್ಲಿ ಏನು ಹೇಳ್ತಾರೆ, ಮುಕ್ತಿ ಅಂದರೆ ಶ್ರವಣ ಮಾತ್ರೇಣ. ಒಂದ್ಸಲ ಕೇಳಿದರೆ ಮುಕ್ತಿ. ಅದು ಮತ್ತು ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು, ಅದು ಪೂರ ನೆಕ್ಸ್ಟ್ ಲೆವೆಲ್, ಬೇರೆ ಇನ್ನೂ ಆ ಪಕ್ವತೆ ಬಂದಿಲ್ಲ. ಎಂಥ ಪಕ್ವ ವಿದ್ಯಾರ್ಥಿ, ಶಮ ದಮ ತಿತೀಕ್ಷಾ ಉಪರತಿ ಶ್ರದ್ಧಾ ಸಮಾಧಿಯಿಂದ ಪಕ್ವ ಆಗಿರಬೇಕು. ಆಯಿತಾ? ಆ ಪಕ್ವಾದ ವಿದ್ಯಾರ್ಥಿಗೆ ತತ್ವಮಸಿ ನೀನು ಬ್ರಹ್ಮಸ್ವರೂಪ ಅಂತ ಹೇಳಿದ್ರು ಮುಗೀತು. ಮತ್ತೇನು ಹೇಳಬೇಕು? ಅದು ಅಂದರೆ ಸ್ವಲ್ಪ ಅರ್ಥ ಆಗುವ ಹಾಗೆ ಹೇಳಬೇಕು. ಆಯಿತಾ? ಈಗ ಯಮಧರ್ಮ ರಾಯ್ ಭಾಳ ಭಾಳ ಸಂತೋಷ, ಯಾಕಂದ್ರೆ ಅಂಥ ಒಳ್ಳೆ ವಿದ್ಯಾರ್ಥಿ ಬಂದುಬಿಡ್ಯಾರ ಅಂತ ಗುರುಗಳಿಗೆ ಭಾಳ ಸಂತೋಷ. ಒಳ್ಳೆ ಶಿಷ್ಯ ಸಿಕ್ಕಿದ್ರೆ ಆಯಿತಾ? ಯಾಕಂದರೆ ಒಳ್ಳೆ ಶಿಷ್ಯ ಸಿಗೋದು ಅಪರೂಪ, ಒಳ್ಳೆ ಗುರು ಸಿಗೋದು ಅಪರೂಪ, ಎರಡು ಇಬ್ಬರು ಒಟ್ಟಿಗೆ ಸಿಗೋದು ಭಾಳ ಕಷ್ಟ. ಆಯಿತಾ? ಈಗೇನಾಯಿತು, ಈ ನಚಿಕೇತ ಎಂಥವನು ಶ್ರವಣ ಮಾತ್ರ, ಶ್ರವಣದಲ್ಲಿ ಜ್ಞಾನ, ಇವನು ಏಕಸಂಧಿಗ್ರಾಹಿ. ಅಂದರೆ ಯಾವುದೇ ವಿಷಯವನ್ನು ಒಂದು ಸಲ ಹೇಳಿದರೆ ಪೂರ್ತಿ ಅರ್ಥ ಆಗ್ಬಿಡ್ತದೆ. ಎರಡನೇ ಸಲ ಹೇಳಿದ್ರೆ ಬೋರು. ಕೆಲವು ಮಕ್ಕಳು ಹೇಳ್ತಾರಲ್ಲ, ಎಷ್ಟು ಸಲ ಹೇಳ್ತೀರಾ? ಬೋರು. ಒಂದೇ ಸಲ ಸಾಕು ಅಂಥವ್ರಿಗೆ ಏಕಸಂಧಿಗ್ರಾಹಿ ಅಂತ ಹೇಳೋದು. ಆಯಿತಾ? ಹಿಂದಿನ ಕಾಲದಲ್ಲಿ ಇರ್ತಿದ್ರು ಎಂಥ ಏಕಸಂಧಿಗ್ರಾಹಿಗಳು. ಮನಸ್ಸು ಎಷ್ಟು, ಬುದ್ಧಿ ಎಷ್ಟು ಶಾರ್ಪ್ ಆಗಿರ್ತಿತ್ತು, ಮನಸ್ಸು ಎಷ್ಟು ಶಾರ್ಪ್ ಆಗಿರ್ತಿತ್ತು, ಅವರ ಜ್ಞಾಪಕ ಶಕ್ತಿ ಎಷ್ಟು ಶಾರ್ಪ್ ಆಗಿರ್ತಿತ್ತು, ಒಂದು ಸಲ ಹೇಳಿದ್ರೆ ಮುಗೀತು. ಇನ್ನು ಎರಡನೇ ಸಲ ಹೇಳುವ ಅಗತ್ಯವೇ ಇಲ್ಲ. ಸ್ವಾಮಿ ಚಿನ್ಮಯ ಅಂದರೆ ಗುರುಗಳು, ತಪೋನಂದ ಜಿ ಮಹಾರಾಜು ಸ್ವಾಮಿ ಚಿನ್ಮಯ ಅಂದರೆ ಒಂದು ಕಂಡೀಷನ್ ಹಾಕಿದ್ರು, ನಾನು ವೇದಾಂತ ನಿಂಗೆ ಹೇಳ್ತೇನೆ, ಒಂದು ಸಲ ಸಂಸ್ಕೃತ ಹೇಳಿದ್ದೇನೆ ಅದನ್ನು ಒಂದು ನೆನ್ಪಿಟ್ಕೋಬೇಕು, ಎರಡನೇ ಸಲ ರಿಪಿಟೇಷನ್ ಇಲ್ಲ. ಆಯಿತಾ? ಕಡೆ ನಾನು ಹೇಳಿದ್ದ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದರೆ ನೀನು ಸರಿಯಾಗಿ ಉತ್ತರ ಹೇಳಬೇಕು, ತಪ್ಪು ಉತ್ತರ ಹೇಳಿದ್ರೆ ನೀನು ಇಲ್ಲಿಂದ ವಾಪಸ್ಸು ಬಿಡೋದು. ಅಂದರೆ ಎಷ್ಟು ಶಾರ್ಪ್ ಆಗಿರ್ಬೇಕು, ಎಷ್ಟು ಫೋಕಸ್ ಆಗಿರ್ಬೇಕು ನೋಡಿ. ಹಿಂದಿನ ಕಾಲದಲ್ಲಿ ಅಷ್ಟು ಇದಿತ್ತು ಅವರಿಗೆ, ಆ ಯೋಗ್ಯತೆ ಇತ್ತು. ಈಗಿನ ಕಾಲದಲ್ಲಿ ಹೇಳ್ಬಿಟ್ಟರೆ ನಾವು ಏನಾದ್ರು ನೆನಪು ಮಾಡ್ಬೇಕಾದ್ರೆ ನಾವು ಡೈರಿಯಲ್ಲಿ ಬರ್ಕೊಂಡ್ಬಿಡ್ತೇವೆ, ಇಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ತೇವೆ. ಆ ಹಿಂದಿನ ಕಾಲದಲ್ಲಿ ಏನು ಫೆಸಿಲಿಟಿ ಇಲ್ಲ, ಅವ್ರಿಗೆಲ್ಲ ಬಂದೇ ಒಂದು ಸಲ ಕೇಳೋದು. ವಾಲ್ಮೀಕಿಗಳು, ವಾಲ್ಮೀಕಿ ಮಹರ್ಷಿ, ಓಕೆ, ವಾಲ್ಮೀಕಿ ಮಹರ್ಷಿ ಅದು ಗ್ರಂಥ, ದೊಡ್ಡ ಗ್ರಂಥ, ಅತ್ಯದ್ಭುತವಾದ ಗ್ರಂಥ. ಎಂಥ ಗ್ರಂಥ ಅದು? ಆದಿಕವಿ. ಅದು ದೊಡ್ಡ, ಅಂಥ ದೊಡ್ಡ ಗ್ರಂಥ ಇಷ್ಟೊಂದು ಮನುಷ್ಯ ಬರದೇ ಇಲ್ಲ, ಅಷ್ಟು ದೊಡ್ಡ ಗ್ರಂಥ ಬರ್ತಾರೆ ನೋಡಿ ಯಾವಾಗ, ಆಗಿನ ಕಾಲದಲ್ಲಿ. ಆ ಗ್ರಂಥ ಬರೆಯುವಾಗ ಅವ್ರ ರಿಪಿಟೇಷನ್ ಇಲ್ಲ, ಒಂದು ಸಲ ಬಾಯಿಂದ ಬರ್ತದೆ, ಅದನ್ನ ಶಿಷ್ಯರು ಬರೆದಿರ್ತಾ ಹೋಗ್ತಾರೆ, ಬರ್ತಿರ್ತಾರೆ ಹೋಗುತ್ತಿಲ್ಲ ಕೇಳ್ತಾರೆ, ಮುಗೀತು. ಎರಡನೇ ಸಲ ರಿಪಿಟೇಷನ್ ಇಲ್ಲ. ಈಗಲೂ ಕೆಲವು ಮಕ್ಕಳಿದ್ದಾರೆ ಭಾಳ ಶಾರ್ಪ್ ಆಗಿರ್ತಾರೆ, ಒಂದು ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಎರಡನೇ ಸಲ ಹೇಳಿದ್ರೆ ಸಿಟ್ಟು ಬಂದುಬಿಡ್ತಾರೆ, ನನಗೆ ಯಾಕೆ ಬಂದು ರಿಪೀಟ್ ಮಾಡ್ತೀಯ ಅಂತ. ಬೋರ್. ಆ ಏಕಸಂಧಿಗ್ರಾಹಿಯೇ ದಾನಬಹುದು ಇವನು ನತಿಕೇತ. ಕೆಲವರು ಎರಡು ಸಂಧಿ, ದ್ವಿಸಂಧಿಗ್ರಾಹಿ ಬೇಕು, ಎರಡು ಸಲ ಹೇಳಬೇಕು, ಇನ್ನು ನೋಡಿ ಮೂರು ಸಲ ಬೇಕು, ತ್ರಿಸಂಧಿಗ್ರಾಹಿ, ಕಡೆಗೆ ಅನಂತ ಸಂಧಿಗ್ರಾಹಿ ಆಸನ ಹೇಳಬೇಕು. ಇವರಿಗೆ ಏಕಸಂಧಿಗ್ರಾಹಿ ಹುಡುಗ ಸಿಕ್ಕಿದ್ದಾನೆ, ಆ ಪಕ್ವವಾದ ಹುಡುಗ ಸಿಗ್ತಾನೆ, ಮೆಚೂರ್ ಆಗಿದ್ದಾನೆ, ಬಹಳ ಸಂತೋಷ ಯಮಧರ್ಮರಾಯಗೆ. ಅವ್ರಿಗೆ ಶುರು ಮಾಡ್ತಾರೆ, ಏನಾದ್ರು ಶುರು ಮಾಡ್ತಾರೆ, ಓಂ ಓಂ ಅಕ್ಷರ, ಏತದ್ದೇವಾಕ್ಷರಂ, ಓಂಕಾರ ಉಪಾಸನೆ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕಡೆಗೆ ಈ ತಪಸ್ಸಿನ ಬಗ್ಗೆ ಹೇಳಿದೆ ನಾನು, ಯಾವುದೇ ವಿಷಯದ ಬಗ್ಗೆ ತಪಸ್ಸು ಮಾಡೋಕ್ಕಂದ್ರೆ ಭಾಳ ಆತ್ಮಜ್ಞಾನದ ತಪಸ್ಸು ಮಾಡೋಕ್ಕಂದ್ರೆ ಶ್ರೇಷ್ಠ. ತಪಸ್ಸು ಅಂದರೆ ಯಾವುದೇ ಸಾಧನೆ ಮಾಡೋಕ್ಕೆ ಒಂದು ಫೋಕಸ್ ಬೇಕು, ಭಾಳ ಶಾರ್ಪ್ ಆಗಿರ್ಬೇಕು, ಸಿಕ್ಕಾಬಿಟ್ಟೆ. ಯಾಕೆ ಕಡೆಗೆ ಇದು ನೋಡಿ, ಬೇರೆ ಎಲ್ಲ ಮಾಡೋದ್ರ ಪರವಾಗಿಲ್ಲ, ಏನು ಮಾಡ್ಬೋದು, ಗುಡ್ಡವನ್ನು ಎತ್ತಿ ಬರ್ಬೋದು, ಗುಡ್ಡ ಹರ ಗುಡ್ಡ ಏರ್ಬೋದು, ಗುಡ್ಡ ಇಳಿಬೋದು, ಆಯಿತಾ, ಕುದುರೆ ಓಡಿಸ್ಬೋದು, ಕುದುರೆ ಆಡಿಸ್ಬೋದು, ಆದರೆ ಮನಸ್ಸನ್ನು ನಿಗ್ರಹ ಮಾಡೋದು, ಮನಸ್ಸನ್ನು ಇಟ್ಕೊಳ್ಳೋದು ಭಾಳ ಕಷ್ಟ, ಭಾಳ ಶಾರ್ಪ್ ಫೋಕಸ್ ಬೇಕು. ಇದಕ್ಕೆ ಹಿಂದಿನ ಕಾಲದಲ್ಲಿ ಹಲವಾರು ಸಾಧನೆ ಮಾಡ್ತಿದ್ರು. ಈಗ ನಿಮಗೆ ಯಜ್ಞ ಮಾಡಿ, ವ್ರತ ಮಾಡಿ, ಉಪವಾಸ ಮಾಡಿ ಅಂತ ಹೇಳ್ತಿರೋದು ಆ ಮನಸ್ಸಿನ ಮೇಲೆ ಹಿಡಿತ ಬರಲಿಕ್ಕೆ.
ಮನಸ್ಸಿನ ಮೇಲೆ ಹಿಡಿತ ಬರಬೇಕು, ಮನಸ್ಸು ಶಾಂತ ಆಗಬೇಕು, ಮನಸ್ಸು ಒಳಕೋಬೇಕು, ಅದಕ್ಕೆ ಎಲ್ಲ ಸಾಧನೆಗಳಷ್ಟೇ ಆಯಿತಾ. ಅದಕ್ಕೆ ಸಾಧನೆ ಯಮದರ್ವರು ಹೇಳ್ತಾರೆ, ಭಾಳ ಸಾಧನೆ ಮಾಡ್ತಾರಪ್ಪ, ಬ್ರಹ್ಮಚರ್ಯ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ, ವರ್ಷಗಟ್ಟೆ ತಪಸ್ ಮಾಡ್ತಾರೆ. ಕೆಲವೊಬ್ಬರಿಗೆ ಹಣ್ಣು ತಿಂದು ತಪಸ್ ಮಾಡ್ತಾರೆ, ಕೆಲವು ಉಪವಾಸ ಇದ್ದು ತಪಸ್ ಮಾಡ್ತಾರೆ. ಆ ಮನಸ್ಸಿಗೆ ಹಿಡಿತ ಬರಲಿಕ್ಕೆ ಭಾಳ ಕಷ್ಟ ಆಯ್ತಾ. ಆ ಇವನು ಹಿಡಿದು ಕೇಳಿದ ಕೌರವ ಏನು ಹೇಳಿದ, ಶ್ರೀಕೃಷ್ಣ ನೀನು ಹೇಳ್ತಾ ನನಗೆ ಅರ್ಥ ಆಗ್ತಾ ಇದೆ, ನನ್ನ ಒಳಗೆ ಕೂತ್ಕೊಂಡು ನೀನು ಹೇಳ್ತಾ ಇದೆ ಅರ್ಥ ಆಗ್ತಾ ಇದೆ, ಧರ್ಮ ಅಂದ್ರೇನೋ ಅಧರ್ಮ ಏನೋ, ಹೊರಗೆ ಕೂತ್ಕೊಂಡು ಹೇಳ್ತಾ ಅರ್ಥ ಆಗ್ತಾ ಇದೆ ಧರ್ಮ ಇದನ್ನು, ಬಟ್ ನನ್ನ ಮನಸ್ಸು ಹಿಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಮನಸ್ಸನ್ನು ಹಿಡಿಯುವುದೇ ಜೀವನದ ಆಧ್ಯಾತ್ಮಿಕ ಸಾಧನೆ, ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು, ಅದು ಶಾಂತ ಆಗ್ಬೋದು, ಒಳಕೋಬೇಕು, ಭಾಳ ಕಷ್ಟ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಸಾಧನೆ ಮಾಡ್ತಿದ್ರು ಒಬ್ಬರು. ಆ ಅದು ಸಾಧನೆ ಅಂದೇನು, ಶ್ರವಣ ಮನನ ನಿಧಿಧ್ಯಾಸ. ಶ್ರವಣದ ಗುರು ಅದಕ್ಕೆ ಕೇಳೋದು, ಅದನ್ನು ಮನನ ಮಾಡೋದು, ಅಂದರೆ ನಾವು ಬೇರೆ ಗ್ರಂಥಗಳ ಅಧ್ಯಯನ ಮಾಡೋದು ಅಥವಾ ಬೇರೆ ಹೇಳೋದು, ಆ ರೀತಿ ಹೇಳಿದಾಗ ಅಥವಾ ಬೇರೆ ಹತ್ರ ನಾವು ಪಾಠ ಮಾಡಿದಾಗ ಅಥವಾ ನಾವು ಬೇರೆ ಹತ್ರ ತಿಳ್ಕೊಂಡಾಗ ಚಿಂತನೆ ಮಾಡಿದ್ರೆ ಮನನ ಆಗ್ತದೆ. ಕೆಲವು ಚಿಂತನೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಆಧ್ಯಾತ್ಮ ಗ್ರಂಥಗಳು ಅದರ ಮೇಲೆ ಬರೀಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ಶ್ರೇಷ್ಠವಾದ ಜ್ಞಾನಿ ಬ್ರಹ್ಮಸೂತ್ರದ ಮೇಲೆ ಭಾಷ್ಯ ಬರೀಲಿಕ್ಕೆ ಶುರು ಮಾಡಿದ. ಆ ಭಾಷ್ಯ ಬರೀಬೇಕು, ಭಾಷ್ಯ ಬರೀಬೇಕಾದ್ರೆ ಏನಾಗುತ್ತೆ, ಗಮನ ಎಲ್ಲಿ ಹೋಗಲ್ಲ, ಒಂದೇ ಕಡೆ ಕೇಂದ್ರೀಕೃತ. 12 ವರ್ಷ ತಗೊಳ್ದು ಅವರಿಗೆ ಭಾಷೆ ಬರೀಲಿಕ್ಕೆ, 12 ವರ್ಷ ಯಾವ ವಿಚಾರ, ಬೆಳಗ್ಗೆ ಎದ್ದಿಂದ ರಾತ್ರಿವರೆಗೆ ಆ ಬಗ್ಗೆ ಚಿಂತನೆ, ಬ್ರಹ್ಮನ ಬಗ್ಗೆ ಚಿಂತನೆ. ಮನನ ನಿಧಿಧ್ಯಾಸ, ಮನನ ನಿಧಿಧ್ಯಾಸ. 12 ವರ್ಷ ಆಯಿತು, ಕಣ್ಣು ಬಿಡ್ತಾನೆ ಅವನಿದ್ರೆ ಒಬ್ಬ ಹೆಂಗಸು ನಿಂತಾರೆ, ಯಾರಮ್ಮ ನೀನು ಅಂತ ಕೇಳ್ತಾನೆ. ನೋಡಿ ಸ್ವಾಮಿ, ನೀವು ನನ್ನನ್ನು ಮದುವೆ ಆಗಿದ್ದೀರಿ ಯಾವಾಗ, ಬ್ರಹ್ಮಸ್ತು ಬರಲಿಕ್ಕೆ ಶುರು ಮಾಡಿದಾಗ. ನಿಮಗೆ ದಿನಾ ಬೆಳಿಗ್ಗೆ ಊಟ ಮಧ್ಯ ಬೆಳಿಗ್ಗೆ ಊಟ ತಿಂಡಿ ಆಹಾರ ತಂದು ಕೊಡ್ತಾ ಇರೋದು ನಾನೇ, ಬೆಳಿಗ್ಗೆ ದೀಪ ಹಚ್ಚಿಡೋದು ನಾನೇ, ಸಂಜೆ ದೀಪ ಹಚ್ಚಿಡೋದು ನಾನೇ. ನನಗೆ ಗೊತ್ತಿಲ್ಲಪ್ಪ, ನಾನು ನೋಡೇ ಇಲ್ಲ ಯಾರನ್ನು, ನನಗೆ ನನ್ನ ಗಮನ ಎಲ್ಲ ಮನನ ನಿಧಿಧ್ಯಾಸದಲ್ಲೇ ಹೋಗ್ತಾಯಿತ್ತು, ಕೇಂದ್ರೀಕೃತ ಆಗ್ತಿತ್ತು, ನನಗೆ ಬೇರೆ ಯಾರನ್ನು ನೋಡಿಲ್ಲ, ಭಾಳ ತಪ್ಪಾಯಿತು. 12 ವರ್ಷ ಅವನು ಹೆಂಡತಿ ಮುಖನೂ ನೋಡಿಲ್ಲ, ಬರೀ ಅವನಿಗೆ ಕಾಲಿನ ಗೆಜ್ಜೆ ಶಬ್ದ ಕೇಳ್ತದೆ, ತಟ್ಟೆ ಇಡ್ತಾರೆ ಹೋಗ್ತಾರೆ ಅಷ್ಟೇ, ಮನಸ್ಸು ಅಷ್ಟು ಮನನ ನಿಧಿಧ್ಯಾಸದಲ್ಲಿ ಕೇಂದ್ರೀಕೃತ. ಈಗ ನಾನೇನು ಮಾಡಿಬಿಟ್ಟಿದ್ದೇನೆ, ಈ ಬ್ರಹ್ಮಸೂತ್ರ ಶುರು ಮಾಡೋ ಮುಂಚೆ ಬ್ರಹ್ಮಸೂತ್ರ ಮುಗಿಸಿಕೊಳ್ಳಿ ನಾನು ಸನ್ಯಾಸ ತಗೊಳ್ತೇನೆ ಅಂತ ದೀಕ್ಷೆ ತಗೊಂಡ್ಬಿಟ್ಟಿದ್ದೇನೆ, ನನಗೆ ಹೋಗಬೇಕಾಗಿದೆ. ಆದರೆ ನೀನು ಮಾಡಿದ ಸೇವೆಗೆ ನಾನೇನು ಹೇಳಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಈ ಗ್ರಂಥಕ್ಕೆ ಬ್ರಹ್ಮಸೂತ್ರಕ್ಕೆ ನಿನ್ನ ಹೆಸರಿಡ್ತೇನೆ, ಭಾಮತಿ ಅಂತ ಹೇಳ್ತಾರೆ ಹೆಸರು. ಬೇರೆ ಎಲ್ಲ ಬ್ರಹ್ಮಸೂತ್ರಕ್ಕೆ ಶಂಕರ ಭಾಷ್ಯ, ರಮಾನುಜ ಭಾಷ್ಯ, ಮಧ್ವ ಭಾಷ್ಯ ಅಂತೆಲ್ಲ ಹೆಸರಿದೆ, ಈ ಬ್ರಹ್ಮಸೂತ್ರಕ್ಕೆ ಭಾಮತಿ ನಿನ್ನ ಹೆಸರೇ ಕೊಡ್ತೇನೆ ಅಂತ ಹೆಂಗ. ಇದು ಯಾಕೆ ಹೇಳ್ತೀನಿ ಅಂದರೆ, ಒಂದು ಏನಾದ್ರು ಯಾವುದೇ ವಿಷಯ ಸಾಧನೆ ಮಾಡಬೇಕಾದ್ರೆ ಮನುಷ್ಯನಿಗೆ ಭಾಳ ಬುದ್ಧಿ ಸೂಕ್ಷ್ಮವಾಗಿದ್ದು ಕೇಂದ್ರೀಕರಬೇಕು, ಆತ್ಮಜ್ಞಾನಕ್ಕೆ ಭಾಳ ಕಷ್ಟಪಡಬೇಕು, ಮನಸ್ಸು ಭಾಳ ಸೂಕ್ಷ್ಮ ಆಗಬೇಕು, ಅದಕ್ಕೋಸ್ಕರ ಹಲವಾರು ರೀತಿ ಸಾಧನೆ ಮಾಡ್ತಾರೆ. ಈಗ ನಮ್ಗೆ ಹಾವಳಿ ಎದುರಿಸಲಾಗುತ್ತೆ, ಅಯ್ಯೋ ಇಷ್ಟೆಲ್ಲ ಕಷ್ಟಪಡಬೇಕಾ, ನಮ್ಮ ಕೈಲಿ ಆಗೋದಿಲ್ಲ ಹೋಗೋದಿಲ್ಲ ಅಂತ. ಭಾಳ ಕಷ್ಟಪಡಬೇಕು ಇದಕ್ಕೆ, ಯಾವುದೋ ಸನ್ಯಾಸ ಬೇಕು, ಏನೋ ಬ್ರಹ್ಮಚರ್ಯ ಮಾಡಬೇಕಂತೆ, ಕಡೆಗೆ ವರ್ಷಗಟ್ಟಲೆ ಇದು ಮಾಡಬೇಕಂತೆ, ಮದುವೆ ಆದರೂ ಹೆಂಡತಿಯನ್ನು ಮುಖ ನೋಡಬಾರ್ದಂತೆ. ಅಲ್ಲ, ಅದೀಗ ಮದುವೆ ಆದರೂ ನೋಡ್ತಾರೆ, ಬಾಮತಿ ಇದು ಭಾಷೆ ಬರೀದ್ರೂ ಮುಖ ನೋಡಲ್ಲ, ಅದು ಬೇರೆ ಅಷ್ಟೇ ಆಯಿತಾ. ಅದೆಲ್ಲ ಇಷ್ಟೆಲ್ಲ ಕಷ್ಟ ಅಂತ, ಅಂತ ಏನು ಕಷ್ಟವೂ ಇಲ್ಲ. ನೀವು ಒಂದು ತಲೆನೋವು ಆಗ್ಬಿಟ್ಟು ಒಂದು ಮಾತ್ರೆ ತಗೊಳ್ತೀರ, ಅನಾಸಿನ, ಅದಕ್ಕೆ 5 ರೂಪಾಯಿ ಕೊಡ್ತೀರ. ಆ ಮಾತ್ರೆಯಲ್ಲಿ ಏನು ಕೆಮಿಕಲ್ ಇದೆ, ಅದನ್ನು ಹೇಗೆ ತಯಾರಿಸೋದು ಅದನ್ನು ನಿಮ್ಗೆ ಗೊತ್ತಿ ಅರಿವಿದೆಯಾ? ಆ ಒಂದು 5 ರೂಪಾಯಿ ನಿಮ್ಗೆ ಮಾತ್ರೆ ಸಿಗಬೇಕಾದ್ರೆ 100,000 ವಿಜ್ಞಾನಿಗಳು ಪರಿಶ್ರಮ ಪಟ್ಟಿದ್ದಾರೆ, 1,00,000,000 ರೂಪಾಯಿ ಖರ್ಚಾಗಿದೆ, ನಿಮ್ಗೆ 5 ರೂಪಾಯಿ ಸಿಗುತ್ತೆ. ಅದೇ ರೀತಿ ನಮ್ಗೆ ಆತ್ಮಜ್ಞಾನ ಕೊಡಲಿಕ್ಕೋಸ್ಕರ ಹಲವಾರು ಗುರುಗಳು, ಹಲವಾರು ಸಂತ ಮಹಾತ್ಮರು ತಮ್ಮ ಜೀವನವಿಡೀ ಪ್ರಯತ್ನ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ ಆಯಿತಾ. ಅವರು 100,000 ಜನ ಗುರು ಪರಂಪರೆ ತಪಸ್ಸು ಮಾಡಿ, ಅವ್ರ ತಪಸ್ಸು ಏನು, ಈ ಆತ್ಮಜ್ಞಾನ ಜನರಿಗೆ ಸುಲಭವಾಗಿ ಹೇಗೆ ಮುಟ್ಟಬೇಕು ಅಂತ. ನೀವು ಅವ್ರು ಹಾಗೆ ಕಷ್ಟಪಡೋ ಅಗತ್ಯ ಇಲ್ಲ, ನಿಮಗೋಸ್ಕರ ಅವರೆಲ್ಲ ತಪಸ್ಸು ಮಾಡಿದ್ದಾರೆ, ತಪಸ್ಸು ಮಾಡಿ ಅಷ್ಟೊಂದು ಕಷ್ಟವಾದ ಆತ್ಮಜ್ಞಾನವನ್ನು ಸರಳವಾಗಿ ನಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾರು ಆ ಮಹಾತ್ಮರು? ನಮಗೊಂದು ಸಮಸ್ಯೆ ಬರ್ತದೆ, ನಿಮಗೆ ನೀವು ಕಷ್ಟಪಡೋಕ್ಕಾಗಲ್ಲ, ನೀವು ಅಷ್ಟೊಂದು ವರ್ಷಗಳ ಬ್ರಹ್ಮಚರ್ಯ ತಪಸ್ಸು ಕಾಡಿ ಹೋಗೋದೇನೋ ಮಾಡಬೇಕಾಗಿಲ್ಲ, ಆತ್ಮಜ್ಞಾನ ಸುಲಭವಾಗಿ ಕೊಡೋಕೆ ಕಾರಣ ಮಾಡ್ತಾರೆ.
ನಮ್ಗೇನು ಸಮಸ್ಯೆ ಬರುತ್ತೆ, ನಮ್ಗೆ ಏನು ಸುಲಭವಾಗಿ ಬರ್ತದೆ ಅದ್ರ ಬಗ್ಗೆ ಗೌರವ ಇರಲ್ಲ. ಅದು ಮನುಷ್ಯನ ಬುದ್ಧಿ ಬೆಲೆ ಕೊಡೋದು ಆಯ್ತಾ. ಆ ಗುರುಗಳು ದೊಡ್ಡ ಗುಡ್ಡವನ್ನು ಕಡಿದು ಆ ಗುಡ್ಡ ಒಂದು ವಜ್ರವನ್ನು ಹುಡುಕಿ ನಿನ್ನ ತಂದುಕೊಟ್ರು ವಜ್ರ ತಗೋಬಾರ್ದು. ನೀನು ಅದೀಗ ನಿಮ್ಮ ಕೈಗೆ ಬಂತಲ್ಲ ಸು ಫ್ರೀ ಆಗಿ ಬಂತಲ್ಲ. ಓ ಇದು ವಜ್ರದ ಬೆಲೆ ಗೊತ್ತಾಗಲ್ಲ, ಆ ವಜ್ರ ಬಿಸಾಡ್ಬಿಡ್ತೀರ. ಆತ್ಮಜ್ಞಾನದ ಬೆಲೆ ನಿಮ್ಗೆ ಪರಿಶ್ರಮ ಪಟ್ಟರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಆ ಪರಿಶ್ರಮ ಎಲ್ಲ ಪಟ್ಟು ಕಡೆಗೆ ನಿಮ್ಗೆ ಆತ್ಮಜ್ಞಾನವನ್ನು ಸುಲಭ ಮಾಡಿ ಕೊಡ್ತದೆ. ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಯೋಗ್ಯತೆ ಬೇಕು, ಅದನ್ನು ಕೊಡಬೇಕಾದ್ರೆ ಗುರುಗಳು ಕೊಡಬೇಕಾದ್ರೆ ಯೋಗ್ಯತೆ ಬೇಕು. ನಚಿಕೇತ ಅಂತ ಶಿಷ್ಯ ಸಿಕ್ಕಿದ್ದಾರೆ, ಯಮಧರ್ಮರಾಯ ಅಂತ ಗುರು ಸಿಕ್ಕಿದ್ದಾರೆ.